ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಹದಿನೇಳು ನಮ್ಮ ಮಹಾ ಅಪಾಯಗಳು ನಾವು ಅದನ್ನು ನೋಡುವಂತೆ ಈ ಲೋಕಕ್ಕೆ ಸಾದೃಶೀಕರಣವಾಗಿದೆ ಬಡವರ ಉಪೇಕ್ಷೆ ದೈವತ್ವದ ಸತ್ಯದ ರೂಪವನ್ನು ಆದೇಶಿಸುವುದು ಪರಿತ್ಯಾಗ ಕೂಲಿಕಾರರ ಸೇವೆ ಕಲಬೆರಕೆಯುಳ್ಳ ಸುವಾರ್ತೆ ಇವುಗಳು ಕೂಡಿಕೊಂಡಿದ್ದು ಒಂದು ರೀತಿಯಲ್ಲಿ ಅಲಂಕಾರಿಕ ಸಭೆಯಾಗಿದೆ ಮೆಥೋಡಿಸ್ಟರುಗಳು ಅಂತಹ ಪರಿಣಾಮಗಳಿಗೆ ಹೊಣೆಯಾಗಬೇಕಾಗುತ್ತದೆ ಮತ್ತು ನೂರು ವರ್ಷಗಳ ನೌಕಾಪಟದಲ್ಲಿನ ಎಸೆತಗಳ ಪರಿಣಾಮಗಳಲ್ಲಿ ಅದರ ಸೂಚನೆಗಳಿರಬೇಕು ಮತ್ತು ಇವು ಬಹುಮಟ್ಟಿಗೆ ಇತಿಹಾಸದ ಅದ್ಭುತ ಕಾರ್ಯಗಳಾಗಿವೆ ಆದರೆ ಇಂದು ಯಾರು ಆತನನ್ನು ನೋಡುತ್ತಾನೋ ಆತನು ಸತ್ಯಾಂಶವನ್ನು ಕಂಡುಕೊಳ್ಳುವಲ್ಲಿ ವಿಫಲನಾಗುವನೋ ಮೆಥೋಡಿಸ್ಟನು ದೇವರ ವಾಕ್ಯದ ಮತ್ತು ಅವರ ಸ್ವಯಂ ಶಿಸ್ತಿನ ಉಲ್ಲಂಘನೆಯಲ್ಲಿ ಹದ್ದು ಮೀರಿ ಮತ್ತು ಯಾವುದೇ ಇತರೆ ವರ್ಗದ ಅಲಂಕಾರಗಳನ್ನು ಧರಿಸುತ್ತಾರೆಯೋ ದೇವರ ಸೇವೆಯ ಮಹಿಳೆಯರು ಹಲವೊಮ್ಮೆ ಪತ್ನಿಯರು ಮತ್ತು ಹೆಣ್ಣು ಮಕ್ಕಳು ಬಂಗಾರ ಮತ್ತು ಮುತ್ತುಗಳನ್ನು ಹಾಗೂ ಬೆಲೆ ಬಾಳುವ ಅಲಂಕಾರಗಳನ್ನು ಮಾಡಿಕೊಳ್ಳುವುದಿಲ್ಲವೋ ಹಲವೊಮ್ಮೆ ದೇವರ ಸೇವಕರುಗಳ ಪತ್ನಿಯರು ಮತ್ತು ಹೆಣ್ಣು ಮಕ್ಕಳು ಬಂಗಾರದ ಮತ್ತು ಬೆಲೆ ಬಾಳುವ ಮುತ್ತಿನ ಹಾರಗಳಿಂದ ಅಲಂಕಾರ ಮಾಡಿಕೊಳ್ಳುವುದಿಲ್ಲವೋ ಜಾನ್ ವೆಸ್ಲಿಯವರು ಬಿಷಪ್ ಆಸ್ಬರಿ ಇವರುಗಳು ಆಗ್ರಹ ಮಾಡಿದ್ದ ಮತ್ತು ಹೆಸ್ಟರ್ ಆನ್ ರೋಗರ್ಸ್ ಲೇಡಿ ಹಂಟಿಂಗ್ಸ್ಟನ್ ಮತ್ತು ಅನೇಕರು ಧರಿಸಿದ್ದ ಸಾಧಾರಣ ಉಡುಪುಗಳ ಗುಣಲಕ್ಷಣಗಳನ್ನು ಸಮಾನವಾಗಿ ಗುರುತಿಸಿ ಈಗ ಮೆಥೋಡಿಸ್ಟ್ ವಲಯಗಳಲ್ಲಿ ಮಥಾಂಧತೆ ಎಂದು ಗಣನೆಗೆ ತೆಗೆದುಕೊಳ್ಳಲಿಲ್ಲವೋ ನಮ್ಮ ಯಾವುದೇ ಬೃಹತ್ ನಗರಗಳಲ್ಲಿ ಮೆಥೋಡಿಸ್ಟ್ ಆಲಯಗಳಿಗೆ ಹೋಗುವವರಿಗೆ ಅಲ್ಲಿನ ಸಂಪರ್ಕ ಕಲ್ಪಿಸುವವರ ವೇಷಭೂಷಣಗಳಲ್ಲಿ ಅಲ್ಲಿನ ರಂಗಭೂಮಿ ನೃತ್ಯ ಶಾಲೆಗಳಲ್ಲಿ ವ್ಯತ್ಯಾಸಗಳು ತೋರಿ ಬರುವುದಿಲ್ಲವೋ ಲೌಕಿಕತೆಯು ಅಲ್ಲಿನ ಸಂಗೀತಗಳಲ್ಲಿ ಕೇಳಿ ಬರುವುದಿಲ್ಲವೋ ವಿಸ್ತರಣಾತ್ಮಕವಾಗಿ ಉಡುಪು ತೊಟ್ಟು ಅಲಂಕರಿಸಲ್ಪಟ್ಟ ಗಾಯನ ಮಂಡಳಿಯವರು ಹಲವು ಪ್ರಕರಣಗಳಲ್ಲಿ ಧಾರ್ಮಿಕತೆಯ ಯಾವ ಉದ್ಯೋಗವನ್ನೂ ಮಾಡುವುದಿಲ್ಲ ಮತ್ತು ಹಲವೊಮ್ಮೆ ಸಂದೇಹವಾದಿಗಳನ್ನು ಪರಿಹಾಸ್ಯ ಮಾಡುತ್ತಾರೆ ಶೀತಲ ಕಲಾತ್ಮಕ ಅಥವಾ ಗೀತ ನಾಟಕದಂತಹ ಪ್ರದರ್ಶನಗಳನ್ನು ನೀಡುತ್ತಾರೆ ಅವುಗಳು ಆತ್ಮಿಕ ಆರಾಧನೆಗಳಲ್ಲಿ ಒಂದು ರೀತಿಯ ಸಂಗೀತ ಪ್ರಧಾನ ನಾಟಕ ಶಾಲೆಗಳಂತೆ ಸಾಮರಸ್ಯ ಉಳ್ಳವುಗಳಾಗಿರುತ್ತವೆ ಅಂತಹ ಪ್ರದರ್ಶನಗಳ ಮೂಲಕ ಆತ್ಮೀಕತೆಯು ಮರಣಗೊಂಡು ಮರಗಟ್ಟುತ್ತದೆ ಈ ಹಿಂದೆ ಎಲ್ಲ ಮೆಥೋಡಿಸ್ಟ್ ಸಭೆಗಳೂ ತರಗತಿಯಲ್ಲಿ ಹಾಜರಿದ್ದು ಪ್ರಯೋಗಾತ್ಮಕ ಧರ್ಮದ ಬಗ್ಗೆ ಸಾಕ್ಷಿ ನೀಡುತ್ತಿದ್ದರು ಈಗ ತರಗತಿ ಸಮಾವೇಶಗಳಲ್ಲಿ ಕೆಲವರು ಮಾತ್ರವೇ ಹಾಜರಿರುತ್ತಾರೆ ಮತ್ತು ಅನೇಕ ಸಭೆಗಳಲ್ಲಿ ಅವನ್ನು ಪರಿತ್ಯಕ್ತಗೊಳಿಸುತ್ತಿದ್ದಾರೆ ಪಾರುಪತ್ಯಗಾರರು ಬಹಳ ಕಿಂಚಿತ್ತಾಗಿ ಇದರಲ್ಲಿ ಹಾಜರಾಗುತ್ತಾರೆ ಈ ಹಿಂದೆ ಬಹುಮಟ್ಟಿಗೆ ಪ್ರತಿಯೊಬ್ಬರಿಗೂ ಮೆಥೋಡಿಸ್ಟ್ ಸಭೆಯು ಪ್ರಾರ್ಥಿಸುತ್ತಿತ್ತು ಅಥವಾ ಪ್ರಾರ್ಥನಾ ಕೂಟಗಳಲ್ಲಿ ಸಾಕ್ಷಿ ಹೇಳುತ್ತಿತ್ತು ಅಥವಾ ಎಚ್ಚರಿಸುತ್ತಿತ್ತು ಆದರೆ ಈಗ ಬಹಳ ಕಡಿಮೆಯಾಗಿ ಅವುಗಳು ಕೇಳಿಬರುತ್ತಿವೆ ಈ ಹಿಂದೆ ಅಬ್ಬರ ಮತ್ತು ಸ್ತೋತ್ರಗಳು ಕೇಳಿಬರುತ್ತಿದ್ದವು ಈಗ ಅಂತಹ ಪವಿತ್ರ ಸ್ಫೂರ್ತಿ ಮತ್ತು ಹರ್ಷವನ್ನು ವಿಲಕ್ಷಣವಾದವುಗಳು ಎಂದು ಪರಿಗಣಿಸಲಾಗುತ್ತಿದೆ ಲೌಕಿಕವಾದ ಸಂಘಗಳು ಪ್ರಿಯತೆಗಳು ಜಾತ್ರೆ ಉತ್ಸವಗಳು ಹಬ್ಬಗಳು ಸಂಗೀತ ಮೇಳಗಳು ಮುಂತಾದವುಗಳು ಹಿಂದಿನ ಕಾಲದ ಧಾರ್ಮಿಕ ಒಕ್ಕೂಟಗಳ ಉಜ್ಜೀವನ ಕೂಟಗಳ ತರಗತಿ ಮತ್ತು ಪ್ರಾರ್ಥನಾ ಕೂಟಗಳ ಸ್ಥಾನವನ್ನು ಅಲಂಕರಿಸಿವೆ ಮೆಥೋಡಿಸ್ಟ್ ಶಿಸ್ತು ಈಗ ಒಂದು ಮೃತ್ಯುಪತ್ರವಾಗಿದೆ ಎಂಬುವುದು ಎಷ್ಟೋ ಸತ್ಯಸಂಗತಿಗಳಲ್ಲವೇ ಅದರ ನಿಯಮಗಳು ಬಂಗಾರ ಅಥವಾ ಮುತ್ತಿನ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸುತ್ತದೆ ಆದಾಗ್ಯೂ ಯಾರೂ ಆ ನಿಯಮವನ್ನು ಉಲ್ಲಂಘಿಸುವ ತಮ್ಮ ಸದಸ್ಯರನ್ನು ಶಿಸ್ತುಗೊಳಿಸುವ ಬಗ್ಗೆ ಆಲೋಚಿಸುವುದಿಲ್ಲ ಅಂತಹ ಪುಸ್ತಕಗಳನ್ನು ಓದುವುದನ್ನು ಮತ್ತು ಅಂತಹ ಮಾರ್ಗಕ್ಕೆ ತಿರುಗುವುದು ದೈವತ್ವವನ್ನು ಬೋಧಿಸುವುದಿಲ್ಲ ಎಂಬುದಾಗಿ ಅವರುಗಳು ಅದನ್ನು ನಿಷೇಧಿಸುತ್ತಾರೆ ಆದರೆ ಸಭೆಯು ತಾನೇ ಅಂತಹ ಉಲ್ಲಾಸದಾಯಕವಾದ ಪ್ರದರ್ಶನಗಳನ್ನು ತೋರಿಸುತ್ತವೆ ಅವುಗಳು ಯವನಸ್ಥರ ಹಾಗೂ ಹಿರಿಯರ ಆತ್ಮಿಕ ಜೀವಿತವನ್ನು ನಾಶಗೊಳಿಸುತ್ತಿವೆ ಇದು ಈಗ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಎಂಬುವುದು ದಿಗಿಲುಗೊಳಿಸುವುದಾಗಿದೆ